ಮನೆ ಮುಂದೆ ಕೂತಿದ್ದ ವ್ಯಕ್ತಿಗೆ ಕಾರ್ ಡಿಕ್ಕಿ ಹೊಡೆದು ಆತನ ಎರಡೂ ಕಾಲುಗಳು ಕಟ್ಟಾಗಿರುವ ಘಟನೆ ರಾಜಾಜಿನಗರದ ಮಂಜುನಾಥ ನಗರದಲ್ಲಿ ನಡೆದಿದೆ. ಮಂಜು ಎಂಬಾತ ಮೊಬೈಲ್ ನೋಡ್ತಾ ಮನೆ ಮುಂದಿನ ಕಟ್ಟೆ ಮೇಲೆ ಕೂತ್ಕೊಂಡಿದ್ದ ಅದೇ ರಸ್ತೆಯ ವ್ಯಕ್ತಿಯೊಬ್ಬ ಡ್ರೈವ್ ಮಾಡುವಾಗ ಕಾರು ಕಂಟ್ರೋಲ್ ತಪ್ಪಿ ಡಿಕ್ಕಿ ಹೊಡೆದಿದ್ದಾನೆ. ಪರಿಣಾಮ ಆತನ ಎರಡೂ ಕಾಲುಗಳು ಕಟ್ಟಾಗಿವೆ. ಗಾಯಾಳು ವ್ಯಕ್ತಿಯನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ರಾಜಾಜಿನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಒಂದು 4:30 ಟೈಮ್ ಇರಬೇಕು, ಸೌಂಡ್ ಬಂತು. ಏನು ಯಾವುದೋ ಗಾಡಿಗೆ ಯಾವುದೋ ಗುದ್ದುಬಿಟ್ರು ಅಂದ್ಬಿಟ್ಟು ನಾನು ಕಿಟಕಿ ಒಳಗೆ ನೋಡಿದೆ. ಕಿಟಕಿ ಒಳಗೆ ನೋಡ್ತೂ ಅಪ್ಪ ಬಿದ್ದು ಒದ್ದಾಡ್ತಾ ಇದ್ದ. ಈ ಗಾಡಿಗೆ ಬಂದು ಗುದ್ದೈತೆ, ಬಿದ್ದು ಒದ್ದಾಡ್ತಿದ್ದ. ಆಕ್ಸಿಡೆಂಟ್ ಆಗಿಬಿಡ್ತು ಮಂಜುಗೆ ಅಂದ್ಬಿಟ್ಟು ಇಳಿದು ಓಡ್ ಬಂದೆ. ಓಡ್ ಬಂದ ತಕ್ಷಣ ಅವ್ನು ಕೆಳಗಡೆ ಬಿದ್ದು ಒದ್ದಾಡ್ತಾ ಇದ್ದ. ಇಮಿಡಿಯೇಟ್ಲಿ ಆಟೋ ತರಿಸ್ಬಿಟ್ಟು ಆಟೋದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸ್ದು. ಶಿಫ್ಟ್ ಮಾಡಿಸಿ ಎಲ್ಲ ಇದು ಮಾಡ್ದು. ಇವತ್ತು ಅದೃಷ್ಟವಶ ಮಕ್ಕಳು ಇಲ್ಲಿ ಯಾರೂ ಆಟ ಆಡ್ತಿರ್ಲಿಲ್ಲ. ಅಕಸ್ಮಾತ್ ಏನಾದರೂ ಮಕ್ಕಳೇನ ಇದ್ದರೆ ಒಂದು 4-5 ಮಕ್ಕಳು ಇವತ್ತು ಹೋಗ್ಬಿಡ್ಬೇಕಾಗಿತ್ತು. ಮುಂಜಾತ ಕೂತಿರಿ ಏಕ್ ಜಂಬು ಒಂದು 90 ಸ್ಪೀಡಲ್ಲಿ ಕಾರು ಬಂದ್ಬಿಡ್ತು, ಬಂದಿದೆ ಹೊಡೆದ್ಬಿಟ್ಟು. ಹೊಡೆದಿದ ತಕ್ಷಣ ಅವರು ಕೆಳಬಿದ್ದವ್ರು ರಸ್ಕಾಡಾಗಿ ಕಾಲು ಮುರಿದೋಯ್ತು. ಇಮಿಡಿಯೇಟ್ ನಾವು ತಗೊಂಡಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಸಿಚುವೇಶನ್ ಕ್ರಿಟಿಕಲ್ ಆಗಿದೆ. ಅವ್ರು ಹೆಂಡತಿ ಇಲ್ಲ ಸರ್, ಇಲ್ಲ 8 ಅವರು ಜ್ಞಾನನೇ ಇಲ್ಲ. 8:00 to 8:30 ಆಪ್ರೇಷನ್ ಹೇಳ್ತೀವಿ ಅಂತೇಳಿ. ಕಾಲಿಗೆ ಈ ಹೊಡೆದಲ್ಲ, ಈ ಎರಡು ಕಾಲು ಹೋಗ್ಬಿಟ್ಟಿದೆ.